ಆತ್ಮೀಯ ವೀಕ್ಷಕರೇ, 2023 ವಿಧಾನಸಭಾ ಚುನಾವಣೆ ಕಾವೇರ್ತಾ ಇದೆ. ಬೆಂಗಳೂರು ಅಂದ ಕೂಡಲೇ ಬೆಂಗಳೂರು ವಿಧಾನಸಭಾ ಕ್ಷೇತ್ರ ಅಂದ ಕೂಡಲೇ ನೆನಪಾಗೋದು ಒಂದು ಕ್ಷೇತ್ರ, ಅದು ರಾಜರಾಜೇಶ್ವರಿ ನಗರ. ಯಾವಾಗಲೂ ಹಾಟ್ ಸುದ್ದಿಗಳು, ಅಲ್ಲಿಯ ಶಾಸಕರ ಬಗ್ಗೆ ಕೇಳಿದ್ರೂ ಒಂಥರ ಕಾವೇರುವ ಎಲೆಕ್ಷನ್ ಆಗೋದು ಅಲ್ಲಿಯೇ. ಆ ಕ್ಷೇತ್ರದ ಶಾಸಕರು ಮುನಿರತ್ನ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಲೆಕ್ಷನ್ ಸ್ಟಾರ್ಟ್ ಆಗಿದೆ, ಎಲೆಕ್ಷನ್ ಸ್ಟ್ರಾಟಜಿ ನಡೀತಾ ಇದೆ. ಫಸ್ಟ್ ಕ್ವೆಶನ್ ನನಗೆ ನಿಮ್ಮ ಹತ್ರ ಕೇಳಬೇಕಾಗಿರೋದು, ಹೌ ಕಾನ್ಫಿಡೆಂಟ್ ಯು ಆರ್? ಮುನಿರತ್ನ ಅವರು ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಈ ಸಲ ಚುನಾವಣೆಯಲ್ಲಿ? 5 ವರ್ಷದಲ್ಲಿ 15 ದಿವಸನೋ ಅಥವಾ 1 ತಿಂಗಳು ಮತದಾರ ಪ್ರಭುಗಳ ಹತ್ರ ಹೋಗಿ ನಿಂತ್ಕೊಂಡ್ರೆ ಆ ಕಾನ್ಫಿಡೆನ್ಸ್ ಇರಲ್ಲ. 5 ವರ್ಷ ಸತತವಾಗಿ ಆ ಜನರ ಜೊತೆಯಲ್ಲಿ ಅವರ ಸಮಸ್ಯೆಗಳಿಗೆ ಮತ್ತು ಅವರ ಕಷ್ಟಗಳಿಗೆ ಮತ್ತು ಅವರು ಹೇಳೋಂಥ ಕೆಲಸಗಳು ಮಾಡಿಕೊಂಡಿರೋದ್ರಿಂದ ಆ ಜನರ ಒಂದು ತೀರ್ಮಾನ ಮತ್ತು ತೀರ್ಪು ನ್ಯಾಯಯುತವಾಗಿರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟು ಕಾನ್ಫಿಡೆನ್ಸ್ ಆಗಿ ನಾನು ಹೇಳ್ತೀನಿ. ಎಲ್ಲ ನೋಡಿದರೆ ಮುನಿರತ್ನ ಅವರು ಅಂತೇಳಿದ್ರೆ ಬೆಂಗಳೂರಲ್ಲಿ ವಿಧಾನಸಭಾ ಕ್ಷೇತ್ರ, ಈಗಿನ ಒಂದು ಕೆಲವು ಪ್ರಚಲಿತ ನ್ಯೂಸ್ಗಳನ್ನು ನೋಡಿದರೆ ಎಲ್ಲೋ ಟಾರ್ಗೆಟ್ ಮುನಿರತ್ನ ಅಂತ ಒಂದು ಕ್ಯಾಂಪೇನ್ ಥರ ಆಗ್ತಾ ಇದೆ. ನನ್ನ ಮೇಲೆ 4 ವರ್ಷ 11 ತಿಂಗಳು ಯಾವ ಟಾರ್ಗೆಟು ಇರಲ್ಲ. 5ನೇ ವರ್ಷ ಚುನಾವಣೆ ಘೋಷಣೆ ಆಗ್ತಾಯಿದೆ ಅಂದ ಕೂಡಲೇ ಸುಮಾರು 30 ದಿನ ಹೇಗಾದರೂ ಮಾಡಿ ಮುನಿರತ್ನನ್ನು ಇಲ್ಲಿಂದ ಕಳಿಸ್ಬೇಕು. ಆ 1 ತಿಂಗಳ ಪ್ರಯತ್ನ ಅಂತೂ ಭಾಳಷ್ಟು ನಡೀತಾ ಇರುತ್ತೆ. ಇವನ್ ಉಪಚುನಾವಣೆ ಆದವಾಗ ಅಷ್ಟೇ, ಉಪಚುನಾವಣೆ ಎಲ್ಲ ಕಡೆದು ನಡೆದ್ರು, RR ನಗರ ಒಂಥರ ಹಾಟ್ ಸೀಟ್. ಎಲೆಕ್ಷನ್ ಬಂದಾಗ ನೀವು ಆ ಪ್ರೆಷರನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಿ? ನಾನು ಭಾಳ ಸುಲಭವಾಗೇ ತಗೊಳ್ತೀನಿ. ಕಾರಣ, ನಾನು ಮಾಡತಕ್ಕಂಥ ಕೆಲಸ, ಜನರ ಜೊತೆ ನಾನು ಹೊಂದ್ಕೊಂಡಿರೋದು, ಮತ್ತು ಸದಾ ಕ್ಷೇತ್ರದಲ್ಲೇ ಇರ್ತೀನಿ. 15 ದಿನಕ್ಕೊಂದ್ಸಾರಿನೋ 1 ವರ್ಷಕ್ಕೊಂದ್ಸಾರಿನೋ ಕಾಣಿಸ್ಕೊಳ್ಳೋನು ಅಲ್ಲ. ನಿರಂತರವಾಗಿ ಇಡೀ ಕ್ಷೇತ್ರದಲ್ಲಿ ನನ್ನ ಮತದಾರ ದೇವರುಗಳು ನನಗೇನು ದೂರು ಕೊಟ್ಟಿಲ್ಲ ಅಂದರೂ ಚಿಂತೆ ಇಲ್ಲ. ಅವ್ರಿಗೇನು ಅವಶ್ಯಕತೆ ಇದೆ ಅಂತ ನಾನೇ ನೋಡ್ತಾ ಇರ್ತೀನಿ. 5 ವರ್ಷ ನಾನು ಕೆಲಸ ಮಾಡಿ ಚುನಾವಣೆ ಬಂದಾಗ ಮಾತ್ರ ನಾನು ಹೆಚ್ಚು ಕಷ್ಟ ತೊಗೊಳ್ಳೋಂಥದ್ದು ಏನಿರಲ್ಲ. ಬೇರೆಯವರಿಗೆ 15 ದಿನಕ್ಕೊಂದ್ಸಾರಿ 5 ವರ್ಷದಲ್ಲಿ ಬರ್ತಾರಲ್ಲ, ಅವರು ಪಾಪ ಒಂದು ಮೊದಲನೇದಾಗಿ ಬರೋಕ್ಕೆ ಮುಂಚೆನೆ, ಜನರನ್ನು ಭೇಟಿ ಮಾಡೋಕ್ಕೆ ಮುಂಚೆ ಒಂದು ಸೋಷಿಯಲ್ ಮೀಡಿಯಾ ಟೀಮ್ನ ತೊಗೊಳ್ತಾರೆ ಫಸ್ಟು. ಆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ನನ್ನ ಫೋಟೋ ಹಾಕಿ, ನನ್ನ ವಿಡಿಯೋ ಹಾಕಿ, ಭಾಳ ಕೆಟ್ಟದಾಗಿ ಒಂದು ಅಷ್ಟು ಕ್ಲಿಪ್ಪಿಂಗ್ಗಳು ಹಾಕಿ ನನ್ನ ವಿರುದ್ಧವಾಗಿ ಕೆಟ್ಟದಾಗಿ ಪ್ರಚಾರ ಮಾಡೋದಕ್ಕೆ ಮೊದಲು ಕಚೇರಿ ಮಾಡ್ತಾರೆ. ಅದಕ್ಕೆ ಕೆಲವರು ನೇಮಕ ಮಾಡಿಕೊಳ್ತಾರೆ. ಅಂದರೆ ಅದರ ಉದ್ದೇಶ ಏನು ಅಂದರೆ ಜನರ ಮನಸ್ಸಿನಲ್ಲಿ ಮುನಿರತ್ನನನ್ನು ಕೆಟ್ಟ ಹೆಸರು ತರಬೇಕು ಅಂತ. ಇದು ನಿರಂತರವಾಗಿ ನಡೀತಾನೆ ಇರುತ್ತೆ. ಲಾಸ್ಟಿಗೆ ಒಂದು 15 ದಿನದಿಂದ ಒಂದು ಕ್ಲಿಪ್ಪಿಂಗ್ಗಳು ಓಡಾಡ್ತಾ ಇದ್ದಾವೆ. ನೀವು ಭಾಷೆಯ ಬಗ್ಗೆ ಮಾತಾಡಿದ್ದೀರಿ, ಕನ್ನಡಿಗರ ಬಗ್ಗೆ ಮಾತಾಡಿದ್ದೀರಿ ಅನ್ನುವಂತಹ ಒಂದು ಕ್ಲಿಪ್ಪಿಂಗ್ ಬರ್ತಾ ಇದೆ, ಅದರ ಬಗ್ಗೆ ನಿಮ್ಮ ಕಮೆಂಟ್ ಏನು? ಈಗ ಯಾರೋ ಒಬ್ಬರು ಜವಾಬ್ದಾರಿ ಇಲ್ಲದೇ ಇರೋರು ಏನಾದ್ರು ಒಂದು ಮಾತನಾಡಿದ್ರೆ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು. ಯಾಕೆ ಹಿಂಗೆ ಮಾತಾಡೋದು? ಒಂದು ಜವಾಬ್ದಾರಿಯುತದಲ್ಲಿರ್ತಕ್ಕಂಥ ವ್ಯಕ್ತಿ ಭಾಳ ಕೆಳಮಟ್ಟಕ್ಕೆ ಹೋಗಿ ಕೆಲವು ಬಳಸದೇ ಇರತಕ್ಕಂಥ ಪದಗಳನ್ನ ಬಳಸಿದ್ದೀನಿ ಅಂತೇಳಿ ತಿರುಚಿ ಮಾತನಾಡ್ತಾರಲ್ಲ, ಅವ್ರ ಬಗ್ಗೆ ನಾನು ಏನು ಹೇಳಿ ಏನು ಹೇಳಲಿಕ್ಕೆ ಬಯಸ್ತೀರಿ? ಅದು ನೀವು ಮಾತಾಡಿದ್ರಾ ಇಲ್ವಾ, ಏನು ಹೇಳಲಿಕ್ಕೆ ಬಯಸ್ತೀರಿ? ಅದಕ್ಕೆ ಸರಿಯಾದ ವೇದಿಕೆ ಅಂದರೆ ಇವತ್ತು ತಮ್ಮ ವಾಹಿನಿಯಲ್ಲಿ ನಾನು ಇಲ್ಲಿದ್ದೀನಿ. ಪಕ್ಕದಲ್ಲಿ ಇನ್ನೂ ಒಂದು ಚೇರ್ ಹಾಕಿ ಆ MP DK ಸುರೇಶನ ಕರ್ಕೊಂಡು ಬಂದು ಇಲ್ಲಿ ಕುಂಡರ್ಸಿದ್ರೆ ಸತ್ಯಾಸತ್ಯತೆ ಎಲ್ರಿಗೂ ಗೊತ್ತಾಗತ್ತೆ. ತಾವು ನನ್ನನ್ನು ಪ್ರಶ್ನೆ ಇಡೋ ಬದಲು ನಾನೇ ಅವ್ರನ್ನ ಪ್ರಶ್ನೆ ಮಾಡ್ತೇನೆ. ಸ್ವಾಮಿ DK ಸುರೇಶ್ ಅವರೇ, ನಾನು ಎಲ್ಲಿ ಒಕ್ಕಲಿಗರಿಗೆ ಬೈದಿದ್ದೀನಿ, ನಾನು ಎಲ್ಲಿ ಕನ್ನಡಿಗರಿಗೆ ಬೈದಿದ್ದೀನಿ, ಸ್ವಲ್ಪ ಕೊಡ್ತೀರಂತ ನಾನೇ ಕೇಳ್ತೀನಿ. ಒಂದು ಇಷ್ಟು ಕೆಳಮಟ್ಟದಲ್ಲಿ ಹೋಗಿ ಚುನಾವಣೆ ಯಾಕೆ ನಡೆಸ್ತೀರಿ? ನಿಮ್ಮ ಬಗ್ಗೆ ಭಾಳಷ್ಟು ಗೌರವ ಅಭಿಮಾನ ಇಟ್ಕೊಂಡಿದ್ದೆ ಜೊತೆಯಲ್ಲಿರೋವಾಗ, ಆದರೆ ಇಷ್ಟು ಸಣ್ಣ ಮಟ್ಟಕ್ಕೆ ಹೋಗ್ತೀರಿ ಅಂತ ನಾನು ಅಂದ್ಕೊಂಡಿಲ್ಲ. ಒಂದು ವೇಳೆ ನಿಮಗೆ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ನಿಮಗೆ ಬೇಕಾದವ್ರಿಗೆ ಏನಾದರೂ ಒಂದು ವೇಳೆ ಅದನ್ನು ಕೊಡುಗೆಯಾಗಿ ಕೊಡಬೇಕು ಶಾಸಕ ಸ್ಥಾನ ಅಂತಿದ್ದರೆ ನನ್ನನ್ನೇ ಕೇಳ್ಕೊಳ್ಳಿ. ನೀವು ಸ್ಪರ್ಧೆ ಮಾಡಬೇಡಿ, ನನಗೆ ತುಂಬ ಬೇಕಾಗಿರೋರಿಗೆ ನಾನು ಈ ಒಂದು
ಶಾಸಕ ಸ್ಥಾನ ಕೊಡಬೇಕಾಗಿದೆ, ಹಾಗಾಗಿ ನೀವು ನಿವೃತ್ತಿ ಹೊಂದ್ರಿ ಅಂತ ಹೇಳಿದ್ರೆ ಅದರಲ್ಲೊಂದು ನ್ಯಾಯವಾಗಿರುತ್ತೆ. ಡಿ ಕೆ ಸುರೇಶ್ ಏನಾದರೂ ಜೀವನದಲ್ಲಿ ಒಂದು ಲೋಕಸಭಾ ಸದಸ್ಯರಾಗಿದ್ದೇನೋ ಅರಿವಿದ್ದರೆ ಸುಳ್ಳು ಹೇಳೋದು ಬಿಡಲಿ. ಅಲ್ಲ, ನೀವು ಯಾವಾಗಲೂ ಅಪಮಾನವನ್ನು ಸಹಿಸ್ಕೊಂಡವರಲ್ಲ. ನಿಮ್ಮ ನಾವು ನಡೆನುಡಿಗಳಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಕೆಂಪಣ್ಣ ಅವರು 40% ಯಾವುದೇ ಒಂದು ಇಶ್ಯೂ ಎತ್ತಿದಾಗ ನೀವು ಅವರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತೀರಿ, ಕೋರ್ಟ್ವರೆಗೆ ಅವರನ್ನು ಕಟಕಡೆವರೆಗೆ ನಿಲ್ಲಿಸ್ತೀರಿ. ಇದು ಹೇಳ್ತೀರಿ, ಈ ವಿಡಿಯೋದ ಬಗ್ಗೆ ಬಂದಾಗ ನೀವು ಹೇಳ್ತೀರಿ ಇದು ಕಟ್ ಆ್ಯಂಡ್ ಪೇಸ್ಟ್ ವಿಡಿಯೋ, ಇದು ನಾನು ಮಾತಾಡಿರೋದೇ ಬೇರೆ, ಇಲ್ಲಿ ಇರುವುದೇ ಬೇರೆ ಅಂತ ಹೇಳಲಿಕ್ಕೆ ಬಯಸ್ತೀರಿ ನೀವು. ಇದರ ಮೇಲೆ ಯಾವ ಆ್ಯಕ್ಷನ್ ತೊಗೊಂಡಿದ್ದೀರಿ ನೀವು? ಇವ್ರ ಮೇಲೆ ಏನು ತೊಗೊಂಡು ಪ್ರಯೋಜನ ಇಲ್ಲ. ಇವರು ಇಡಿಗೂ ಎದುರಲ್ಲ, ಯಾವುದಕ್ಕೂ ಎದುರಲ್ಲ. ಈಗ ನಾನೇನಾದ್ರು ಹಾಕಿದೆ ಅಂದ್ಕೊಳ್ಳಿ, ಅದಕ್ಕೂ ಏನೋ ಒಂದು ಕತೆ ಹೇಳ್ಕೊಂಡು ಓಡಾಡ್ತಾರೆ. ಏನಕ್ಕೆ ಇವ್ರ ಮೇಲೆ ಹೋಗೋದು? ದುಷ್ಟನ ಕಂಡ್ರೆ ದೂರ ಇರು. ಹಂಗನ್ಕೊಂಡು ಇವರಿಂದ ನಾನು ದೂರ ಇದ್ದೀನಿ. ಒಂದು ವ್ಯಕ್ತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಚುನಾವಣೆಯಲ್ಲಿ ಇವ್ರಿಗೆ ಬೇಕಾದವ್ರಿಗೆ ಗೆಲ್ಲಿಸ್ಕೊಳ್ಳೋದಕ್ಕೆ ತಂತ್ರಗಳು ಮಾಡಲಿ, ಕುತಂತ್ರಗಳು ಮಾಡಲಿ, ಸುಳ್ಳು ಕೇಸ್ ಹಾಕ್ಸ್ಲಿ, ಅವೆಲ್ಲ ಮಾಡ್ತಾಯಿದ್ದಾರೆ. ಭಾಳ ದುರಂತ ಏನು ಗೊತ್ತಾ, ಯಾರೋ ಒಬ್ಬ ಒಂದು ಸೀರೆ ತೊಗೊಂಡು ಹೋಗ್ತಾ ಇರ್ತಾನೆ, ಅದರೊಳಗೆ ಒಂದು ಪಾಂಪ್ಲೆಟ್ ಇಟ್ಟಿರ್ತಾನೆ, ನನ್ನ ಫೋಟೋ ಹಾಕಿ ಅದನ್ನು ರೋಡಲ್ಲಿ ಬಿಸಾಕ್ತಾನೆ. ರೋಡಲ್ಲಿ ಬಿಸಾಕಿದ ತಕ್ಷಣ ನಾವು ಯಾರೋ ನನ್ನ ಕಡೆಯವರು ಹಿಡ್ಕೊಳ್ಳೋಕೆ ಬಂದಾಗ ಬಿಸಾಕ್ಬಿಟ್ಟು ಹೋಗ್ಬಿಟ್ರಂತೆ, ಅದಕ್ಕೊಂದು ಕೇಸು ಲೆಕ್ಕ ಹಾಕಿ. ಆಮೇಲೆ ಒಂದು ಫ್ಲೆಕ್ಸ್ ಬಿಡ್ತಾರೆ ಕೆರೆ ಕಳ್ಳ ಅಂತ. ಡಿ ಕೆ ಸುರೇಶು ನನ್ನ ಜೊತೆಗೆ ಚರ್ಚೆಗೆ ಬರಲಿ, ಒಂದೇ ಒಂದು ಇಂಚು ಎಲ್ಲಾದರೂ ನಾನು ಸರ್ಕಾರದ ಆಸ್ತಿ ಕಬಳಿಸಿದ್ರೆ ಆ ನಿಮಿಷಕ್ಕೆ ನಾನು ಅವ್ರು ಏನು ಪನಿಷ್ಮೆಂಟ್ ಕೊಟ್ಟರು ತೊಗೊಳ್ತೀನಿ. ಕೀಳು ಮಟ್ಟದ ಪ್ರಚಾರ. ಈಗ ಎಲೆಕ್ಷನ್ ಟೈಮ್ ಇದೆ, ಒಂದು ಕಡೆ ಭಾಷೆ ಬಗ್ಗೆ ಮಾತಾಡ್ತಾರೆ, ಒಂದು ಕಡೆ ಜಾತಿ ಬಗ್ಗೆ ಬರುತ್ತೆ. ಈಗ ಸಪೋಸ್ ನಾನು ನಿಮ್ಗೆ ಹೇಳ್ತೀನಿ, ಕನ್ನಡದ ಬಗ್ಗೆ ನಿಮ್ಮಿರುವ ಅಭಿಮಾನ ಮತ್ತು ಕನ್ನಡಕ್ಕೆರಿಗುವ ನಿಮ್ಮ ಅಭಿಮಾನ ಕನ್ನಡಿಗರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತಿರ್ತೀನಿ? ಇವರಿಂದ ನಾನು ಕಲಿಬೇಕಾಗಿಲ್ಲ. ಕನ್ನಡದ ಬಗ್ಗೆ ನನಗಿರ್ತಕ್ಕಂಥ ಒಂದು ಜ್ಞಾನ, ಬಹುಶಃ ಅವ್ರಿಗೆ ಇದೆಯೋ ಇಲ್ಲೋ ಅಂತ ನೋಡ್ಬೇಕಂದ್ರೆ ಇಬ್ಬರನ್ನೂ ಕನ್ನಡದ ಬಗ್ಗೆ ಚರ್ಚೆ ಕುಂಟಿಸ್ಬೇಕು. ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ಇತಿಹಾಸ ಇವರು ಎಷ್ಟು ತಿಳ್ಕೊಂಡಿದ್ದಾರೆ ಒಂದ್ಸಾರಿ ನನ್ನ ಜೊತೆಗೆ ಚರ್ಚೆ ಕುಂಟಿಸಿ. ಬೆಂಗಳೂರು ನಗರದಲ್ಲಿ ಭಾಷೆಗಳು ನಮಗೆ ಗೊತ್ತಿಲ್ಲದೇ ನಾವು ಕಲ್ತ್ಕೊಂಡಿರ್ತೀವಿ. ಯಾರೋ ಒಂದು 4 ಜನ ಸ್ನೇಹಿತರಾದರೆ ಎಲ್ಲ ಭಾಷೆ ಬರ್ತಾ ಇರುತ್ತೆ. ರಾಜಕೀಯಕ್ಕೆ ಕೆಲವು ಸಾರಿ ಅದು ಉಪಯೋಗಕ್ಕೂ ಬರುತ್ತೆ. ಎಲ್ಲಾದರೂ ಕುಂತಾಗ ಕೆಲವರು ಆ ಭಾಷೆಗಳಲ್ಲಿ ಮಾತಾಡಿದ್ರೆ ಒಬ್ಬ ರಾಜಕಾರಣಿ ಎಲ್ಲೋ ಒಂದು ಕಡೆ ಅವ್ರಿಗೆ ನಾವು ಕನೆಕ್ಟ್ ಆಗ್ತೀವಿ ಅನ್ನೋ ದೃಷ್ಟಿನಲ್ಲಿ ಮಾತಾಡೋದು ಸಹಜ. ಅದನ್ನೇ ಇವರು ಕನ್ನಡಕ್ಕೆ ಬಳಸಿ ಜಾತಿಗೆ ಬಳಸ್ತಾರಲ್ಲ, ಇವ್ರನ್ನ ಏನಂತ ಕರೆಯೋಣ? ನಾನೊಬ್ಬ ಕನ್ನಡ ಚಿತ್ರ ನಿರ್ಮಾಪಕ, ರಾಜಕೀಯಕ್ಕೋಸ್ಕರ ಬಂದು ನಾನೇನು ಮಾಡ್ತಾ ಇಲ್ಲ. 25 ವರ್ಷಗಳಿಂದ ಕನ್ನಡ ಸಿನಿಮಾ ರಂಗದಲ್ಲಿರೋನು, ನನ್ನ ವಿದ್ಯಾಭ್ಯಾಸ ಕನ್ನಡ, ಓದಿರೋ ಸರ್ಕಾರಿ ಶಾಲೆ. ಇವರು ನನ್ನ ಬಗ್ಗೆ ಒಂದು ರಾಜಕೀಯಕ್ಕೆ ಇವ್ರಿಗೆ ಒಂದೇ ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಈಗ ಮುನಿರತ್ನನ ಒಂದು RR ನಗರ ಶಾಸಕ ಸ್ಥಾನ ಕೂಡಲೇ ಅವರು ತೊಗೊಂಡೋಗಿ ಇದು ಇವತ್ತಿಂದ ನೀವಿಲ್ಲಿ ಶಾಸಕರು ಅಂತ ಹೇಳಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಈ ಇದರಲ್ಲಿ ಅವ್ರು ಯಾರೂ ಕಾಣ್ತಾ ಇಲ್ಲ. ನಿಜ ಹೇಳಬೇಕು ಅಂದರೆ ಅವ್ರ ಅಣ್ಣ ಚುನಾವಣೆಯಲ್ಲಿ ಸೋತರು ಪರವಾಗಿಲ್ಲ, ಮುಖ್ಯಮಂತ್ರಿ ಆಗಿಲ್ಲ ಅಂದರೂ ಪರವಾಗಿಲ್ಲ, RR ನಗರ ಅವ್ರಿಗೆ ಬೇಕು. ಒಂದಂತೂ ಖಂಡಿತ, RR ನಗರ ಏನಾದ್ರು ಇವ್ರ ಕೈಗಳ ಕೈಗೆ ಸಿಕ್ಕಿದ್ರೆ, ನಾವು ಪುಲಿಕೇಶಿ ನಗರ ನೋಡಿದ್ವಲ್ಲ, KJ ಹಳ್ಳಿ DJ ಹಳ್ಳಿ, ಅದು ಇನ್ನೊಂದು KJ ಹಳ್ಳಿ DJ ಹಳ್ಳಿ ಇಲ್ಲಾಗೋದ್ರಲ್ಲಿ ಅನುಮಾನನೇ ಇಲ್ಲ. ಯಾಕೆ ಅಂದರೆ ಕುಕ್ಕರಲ್ಲಿ ಬಾಂಬ್ ಇಟ್ಟವ್ರು ನಮ್ಮ ಬ್ರದರ್ಸ್ ಅಂತಾರೆ, ನಾವು ಪವರ್ಗೆ ಬಂದರೆ ಅವೆಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂತಾರೆ. ಈ ಕ್ಷೇತ್ರ ಮಡಗ್ತಾರೆ ಇವರು. ಎಲ್ಲೋ ಮುನಿರತ್ನ ಅವರಿಗೆ ಜಾತಿ ಬಗ್ಗೆ ಬಂದಾಗ ಇನ್ನೊಂದು ಒಕ್ಕಲಿಗರ ಬಗ್ಗೆ ನೀವೇನೋ ಮಾತಾಡ್ತೀರಿ, ಒಕ್ಕಲಿಗರನ್ನು ಟಾರ್ಗೆಟ್ ಮಾಡ್ತೀರಿ ಅಂತ. ನಾನು ಅಪವಾದ ನಿಮ್ಮ ಮೇಲೆ ಒಕ್ಕಲಿಗರ ಬಗ್ಗೆನೇ ಅಲ್ಲ, ಯಾವುದೇ ಜಾತಿಗಳ ಬಗ್ಗೆ, ಯಾವುದೇ ಭಾಷೆ ಬಗ್ಗೆ, ಒಂದೇ ಒಂದು ಮಿನಿಟ್ ಎಲ್ಲಾದರೂ ಸರಿ ಇದ್ದರೆ ನಾನು ಯಾವ ಪನಿಷ್ಮೆಂಟಿಗೆ ಬೇಕಾದ್ರೂ ರೆಡಿ ಕೊಡಲಿ. ಕೀಳು ಮಟ್ಟದ ರಾಜಕೀಯ. ಜಾತಿ ಬಗ್ಗೆ ನಾನು ಇವತ್ತೇ ಅಲ್ಲ ಯಾವತ್ತೂ ಯಾರಿಗೂ ಮಾತಾಡಿಲ್ಲ, ಅವನು ಯಾವ ಜಾತಿಯನ್ನು ಇರಲಿ. ಭಾಷೆ ಬಗ್ಗೆ ಇವ್ರಿಗಿಂತ ಅಪಾರವಾದ ಗೌರವ ಇದೆ, ಇವ್ರಿಗಿಂತ ಭಾಷೆ ಬಗ್ಗೆ ಅಪಾರವಾದ ಜ್ಞಾನ ನನಗೂ ಇದೆ. ಬರೀ ಜಾತಿ ಭಾಷೆ, ಜಾತಿ ಭಾಷೆ ಇವೆರಡನ್ನ ಇಟ್ಕೊಂಡು ನನ್ನನ್ನು ಟಾರ್ಗೆಟ್ ಮಾಡ್ತಾ ಇರೋದು. ಕನ್ನಡಿಗರಿಗೆ ಅವಮಾನ ಮಾಡಿದೆ, ಎಲ್ಲ ಅವಮಾನ ಮಾಡಿದ್ದೀನಿ ರೀ. ಮುಸ್ಲಿಮ್ಸ್ ಅವ್ರನ್ನ ಕರ್ಕೊಂಡು ನೀವು ಒಕ್ಕಲಿಗರ ಹೆಣ್ಮಕ್ಳನ್ನ ಹೊಡೀರಿ ಅಂತ ಹೇಳ್ತೀರಿ, ಬೈರಿ ಅಂತ ಹೇಳ್ತೀರಿ. ಒಕ್ಕಲಿಗರ ಹೆಣ್ಮಕ್ಳು ಹೊಡೆದವ್ರಿಗೆ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಶಬಾಸ್ಗಿರಿ ಕೊಡ್ತೀರಿ. ಇವ್ರು ಒಂದು ಕಾರ್ಯಕ್ರಮ ಮಾಡಲ್ಲ, ಒಂದು ಕೆಲಸ ಮಾಡಲ್ಲ, ಯಾರನ್ನ ಸ್ಟೇಜ್ ಹಾಕಿದರೆ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಅಲ್ಲೋಗಿ ಕುಂತ್ಕೊಳ್ಳೋದು. ಅಯ್ಯ ಪ್ರೋಟೋಕಾಲ್ ಮೈಂಟೈನ್ ಮಾಡು. ಅರೆ ನೀವೇನಾದ್ರು ಒಂದು ಕೆಲಸ ಮಾಡಿ ಕರೀರಿ, ನಾನೊಂದು ಕೇಳ್ತೀನಪ್ಪ. RR ನಗರದಲ್ಲಿ
ಇವರೊಂದು ಬೋರ್ವೆಲ್ ಹಾಕಿರೋದು ಯಾವುದನ್ನು ಒಂದು ಕೊಡ್ರಿ ನನಗೆ, ಒಂದೇ ಒಂದು ಕೊಡ್ರಿ. ಈ ಆಪಾದನೆಗಳು, ಈ ಕಟ್ ಪೇಸ್ಟ್ಗಳು, ಈ ಜಾತಿ, ಈ ಭಾಷೆ, ಇದು ಮತದಾರರ ಮುಂದೆ ಹೋಗುತ್ತೆ. ನಮ್ಮ ಟಿ ವಿಯಲ್ಲೂ ಬಂದಿದೆ, ಓ ಮುನಿರತ್ನ ಅವರು ಈ ರೀತಿ ಅಂದ್ರಂತೆ ಅಂತ. ಈಗ ನೀವು ಹೇಳ್ತೀರಿ ಅದು ಮಿಸ್ಲೀಡ್ ಮಾಡ್ತಾ ಇದ್ದಾರೆ, ನಿಮ್ಮ ಮತದಾರರು ಅದನ್ನು ಯಾವ ರೀತಿ ತಗೋಬೋದು? ಆರ್ ಆರ್ ನಗರದ ಜನತೆ ಭಾಳ ಬುದ್ಧಿವಂತರು. ಯಾರಾದರೂ ಒಳ್ಳೆಯವರು ಇಂಥದ್ದೇನಾದರೂ ಆರೋಪ ಮಾಡಿದರೆ ಅದನ್ನು ಯೋಚನೆ ಮಾಡ್ತಾರೆ. ಈ ಡಿ ಕೆ ಸುರೇಶ್ ಅಂತವ್ರು ಆರೋಪ ಮಾಡಿದ್ರೆ ಜನರಿಗೆ ಗೊತ್ತು ಇವ್ರು ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ. ಮುನಿರತ್ನದಿಂದ ಆರ್ ಆರ್ ನಗರ ಕಿತ್ಕೊಂಡು ಇನ್ನೊಬ್ರು ಕೊಡಬೇಕು ಅನ್ನೋಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇರೋದು, ಇದನ್ನಲ್ಲಿ ಸತ್ಯ ಇಲ್ಲ ಅಂತ ಜನರಿಗೂ ಗೊತ್ತು. ಆಮೇಲೆ ಜನರ ಮುಂದೆ ನಾನು ಹೋಗ್ತೀನಿ, ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಇರಲಿ, ನಾನು ನನ್ನ ಕ್ಷೇತ್ರದ ಜನರ ಜೊತೆ ಇದ್ದೀನಿ. ಉದಾಹರಣೆಗೆ ಕೋವಿಡ್, ನಾನು ಕಷ್ಟದಲ್ಲಿರುವಾಗ, ನಾನು ಅಧಿಕಾರದಲ್ಲಿ ಇಲ್ಲದೆ ಇರುವಾಗಲೂ ಸಹ ಆ ಕ್ಷೇತ್ರದ ಜನರ ಋಣದಲ್ಲಿ ನಾನು ಇದ್ದೀನಿ ಅಂತೇಳಿ ನಾನು ಸೇವೆ ಮಾಡಿದ್ದೀನಿ. ಇವ್ರು ಮಾಡ್ಬೋದಾಯ್ತಲ್ಲ, ಯಾರಿಗಾದರೂ ಒಂದು ಮೆಡಿಕಲ್ ಫಂಡ್ ಕೊಟ್ಟಿದ್ದಾರಾ, ಯಾವುದಾದ್ರು ಒಂದು ಕೆಲಸ ಮಾಡಿಕೊಟ್ಟಿದ್ದಾರಾ? ಏನು ಇವ್ರು ಕೊಡುಗೆ ಆರ್ ಆರ್ ನಗರದಲ್ಲಿ? ಒಂದು ಕೆಲಸ ನಾನು ಮಾಡಿದ್ದೀನಿ, ಇದು ನಂದು, ನನ್ನ ಲೋಕಸಭಾ ಸದಸ್ಯರ ಫಂಡಿಂದ ಮಾಡಿದ್ದೀನಿ, ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಮಾಡಿದ್ದೀನಿ, ನಾನು ಎಂ ಪಿ ಆಗಿ ತೋರಿಸ್ಲಿ. ಬ್ರಿಡ್ಜಸ್ ನಾನು ಮಾಡಿರೋದು, ಫ್ಲೈಓವರ್ ನಾನು ಮಾಡ್ತಾಯಿರೋದು, ವೈಟ್ ಟ್ಯಾಪಿಂಗ್ ನಾನು ಮಾಡ್ತಾಯಿರೋದು, ಸ್ಕೂಲ್ಸ್ ನಾನು ಮಾಡ್ತಾಯಿರೋದು, ಕಾಲೇಜಸ್ ನಾನು ಮಾಡ್ತಾಯಿರೋದು, ಹಾಸ್ಪಿಟಲ್ಸ್ ನಾನು ಮಾಡ್ತಾಯಿರೋದು, ಪ್ಲೇಗ್ರೌಂಡ್ಸ್ ನಾನು ಮಾಡ್ತಾಯಿರೋದು, ಪಾರ್ಕ್ಸ್ ನಾನು ಮಾಡ್ತಾಯಿರೋದು, ಪಬ್ಲಿಕ್ ಸರ್ವಿಸ್ ನೋಡ್ತಾಯಿರೋದು ನಾನು. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಮುನಿರತ್ನ ಶ್ರಮ ಇದೆ. ಇವ್ರದ್ದೇನಿದೆ? ಯಾರಿಗೂ ನಾನು ತೊಂದರೆ ಕೊಡ್ತಾ ಇಲ್ಲ, ಕ್ಲಬ್ಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ಇವರು ಇದ್ದಿದ್ದರೆ ಇಷ್ಟೊತ್ತಿಗೆ ಇಡೀ ಆರ್ ಆರ್ ನಗರದಲ್ಲಿ ಅದೆಷ್ಟು ಕ್ಲಬ್ಗಳು ಓಪನ್ ಆಗ್ತಾ ಇತ್ತು, ಅದೆಷ್ಟು ಪಬ್ಗಳು ಓಪನ್ ಆಗ್ತಾ ಇತ್ತು, ಅದು ಏನೇನು ದಂಧೆಗಳು ನಡೀತಾ ಇತ್ತೋ ಗೊತ್ತಿಲ್ಲ. ಮುನಿರತ್ನ ಇವತ್ತಿಗೂ ಇಂಥದಕ್ಕೆ ಅವಕಾಶ ಕೊಡಲ್ಲ. ಜನರು ನೆಮ್ಮದಿಯಾಗಿದ್ದಾರೆ, ಭಾಳ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದಾರೆ, ಎಲ್ಲರೂ ನೆಮ್ಮದಿಯಾಗಿ ಮನೆ ಕಟ್ಕೊಳ್ತಾ ಇದ್ದಾರೆ, ನೆಮ್ಮದಿಯಾಗಿ ವಾಸ ಮಾಡ್ತಾ ಇದ್ದಾರೆ. ಏನನ್ನು ಇವರು ಕೈಗೆ ಸಿಕ್ಕಿದ್ರೆ, ಬೆಳಗ್ಗೆದ್ರೆ ಪರ್ಮಿಷನ್ನು, ಪ್ರತಿಯೊಂದಕ್ಕೂ ಪರ್ಮಿಷನ್, ಒಬ್ಬರಲ್ಲ ಪರ್ಮಿಷನ್ನು, ಆರು ಜನದ ಹತ್ರ ಪರ್ಮಿಷನ್ಗೆ ಹೋಗ್ಬೇಕು. ಇದು ನೆಕ್ಸ್ಟು, ಜನರಿಗೆ ಗೊತ್ತಿದೆ ಮುನಿರತ್ನ ನಮಗೆ ತೊಂದರೆ ಕೊಡ್ತಾ ಇಲ್ಲ, ಮುನಿರತ್ನ ಕೆಲಸ ಮಾಡ್ತಾ ಇದ್ದಾನೆ, ಮುನಿರತ್ನ ಒಬ್ಬ ಕೆಲಸಗಾರ. ಇಡೀ ಕ್ಷೇತ್ರದಲ್ಲಿ ನಾನು ಎಲ್ಲ ವರ್ಗ, ಎಲ್ಲ ಜಾತಿ, ಎಲ್ಲ ಜನರ ಜೊತೆಯಲ್ಲಿ ಇರೋವನು ನಾನು. ಇವರು ಜಾತಿಗಳು ಅಡ್ಡ ತರ್ತಾ ಇರೋದು, ಭಾಗ ಮಾಡ್ತಾ ಇರೋದು, ನನಗೆ ಇವ್ರು ಓಟ್ ಬೇಕು, ನನಗೆ ಇವ್ರ ಓಟ್ ಬೇಡ. ಇಲ್ಲಿ ಎಲ್ಲರೂ ಬದುಕ್ತಾ ಇದ್ದಾರೆ. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ಕಟ್ಟಿದಾಗ ಅವರ ದೂರದೃಷ್ಟಿ ಎಂಥ ಮಹಾನ್ ನಾಯಕ, ಅದಕ್ಕೆ ಅವರು ನಾಡಪ್ರಭು ಆಗಿತ್ತು. ಅವರು ಆಲೋಚನೆ ಮಾಡ್ತಕ್ಕಂಥದ್ದು ಒಂದು 1% ಆಗಲ್ಲ ಇವ್ರ ಕೈಯಲ್ಲಿ, 0.1% ಆದರೂ ಇವ್ರು ಟ್ರೈ ಮಾಡಿದ್ರೆ ಸಾಕು. ಎಂಥ ಮಹನೀಯರು, ಎಂತೆಂಥ ಪೇಟೆಗಳು ಮಾಡಿದ್ರು, ಅವ್ರವ್ರ ಕುಲಕಸುಬು ತಕ್ಕಂತೆ ಪೇಟೆಗಳು ಮಾಡಿದ್ರು. ಅವ್ರಿಗಿದ್ದಂಥ ಆಲೋಚನೆ ಅಂಥದ್ದು ಈ ಬೆಂಗಳೂರು ನಗರದಲ್ಲಿ ಎಲ್ಲರೂ ಬದುಕಬೇಕು. ಈಗ ನೀವು ಎಲೆಕ್ಷನ್ಗೆ ಹೋಗುವಾಗ, ನೆಕ್ಸ್ಟ್ ಎಲೆಕ್ಷನ್, ನಿಮ್ಮ ಡ್ರೀಮ್, ನಾವು ಕನಸಿನ ರಾಜರಾಜೇಶ್ವರಿ ನಗರ, ಮುಂದೆ ನೀವು ಕಟ್ಟಬೇಕಾಗಿರ್ಬೇಕಂತ ರಾಜರಾಜೇಶ್ವರಿ ನಗರ, ನಿಮ್ಮ ರಾಜರಾಜೇಶ್ವರಿ ನಗರದ ಪ್ರಣಾಳಿಕೆಗಳೇನು? ಈ ನನ್ನ ಕ್ಷೇತ್ರದಲ್ಲಿ ವರ್ಷಕ್ಕೆ 25,000 ಮಕ್ಕಳು ಓದಬೇಕು, 11 ಸ್ಕೂಲ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಒಂದು ಸ್ಕೂಲ್ 100% ಕಂಪ್ಲೀಟ್ ಆಗಿದೆ, ಜೂನ್ಗೆ ಅಡ್ಮಿಷನ್ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಸ್ಕೂಲಲ್ಲಿ 2,000 ಮಕ್ಕಳು ಓದಬೇಕು, ಆ ಒಂದೊಂದು ಸ್ಕೂಲ್ನೂ ಕೇಂದ್ರ ವಿದ್ಯಾಲಯಕ್ಕೆ ಮರ್ಜ್ ಮಾಡ್ತಾ ಇದ್ದೀನಿ. ನಾನು ನಡೆಸಲ್ಲ ಶಾಲೆನ, ಕೇಂದ್ರ ವಿದ್ಯಾಲಯ ಕೊಡ್ತೀನಿ. ಒಂದೊಂದು ಸ್ಕೂಲು ಯಾವ ರೀತಿ ಅಂದರೆ, ಏನೋ 4 ಶೀಟ್ ಹಾಕಿ ಪೇಂಟ್ ಹೊಡೆಯುವಂಥ ಸ್ಕೂಲ್ ಅಲ್ಲ. ಬಿಷಪ್ ಕಾಟನ್ನು, ಬಾಲ್ಡವಿನ್ನು, ಸೆಂಜಸ್ ಆಫ್ ಏನಿದೆ ಅದಕ್ಕಿಂತ ಹೈಟೆಕ್ ಆಗಿ ಮಾಡ್ತಾ ಇದ್ದೀನಿ. ಎಜುಕೇಷನ್ ಆ ಮಟ್ಟಕ್ಕೆ ಇರುತ್ತೆ. 25,000 ಮಕ್ಕಳು ನನ್ನ ಸ್ಕೂಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಓದಿದ್ರೆ ಮುನಿರತ್ನ ಶಾಶ್ವತ ಅಲ್ಲ, ಮುನಿರತ್ನ ಇರಲ್ಲ. ಮುನಿರತ್ನ ಹೋದ್ಮೇಲೂ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಇರುತ್ತೆ. ನಾನು ಹಾಕ್ಕೊಡೋಂಥ ಒಂದೇ ಒಂದು ಆ ಸ್ಕೂಲ್ನ ಒಂದು ಮಕ್ಕಳಿಗೆ ನಾನು ಕೊಟ್ಟರೆ ಆ ಮಕ್ಕಳು ಮುಂದೆ ಒಂದಿನ ಹೇಳ್ತಾರೆ, ಯಾವತ್ತೂ ಒಂದಿನ ಮುನಿರತ್ನ ಅನ್ನೋನೊಬ್ಬ ಇದ್ದ, ಅವನು ಈ ಸ್ಕೂಲ್ ಕಟ್ಟಿದ್ದ, ಆ ಸ್ಕೂಲ್ನಲ್ಲಿ ನಾವು ಓದಿದ್ದೀವಿ ಅಂತ ಹೇಳ್ತಾರಲ್ಲ, ಆ ತೃಪ್ತಿ ನನಗೆ ಸಾಕು. ಎಲ್ಲೋ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಬಂದಾಗ ಲೋವರ್ ಮಿಡಲ್ ಕ್ಲಾಸ್ ಅಂದರೆ ಸ್ಲಮ್ಸ್ ಇದೆ, ಅವರ ಜೀವನಕ್ಕೆ ಬೆಳಕು ತೋರಿಸುವಂಥ ಒಂದು ಪ್ಲ್ಯಾನ್ ಏನು? 5,000 ಮನೆಗಳು ಕಟ್ಟಿದ್ದೀನಿ. ಮಳೆ ಬಂದರೆ ಅವರು ಮಲಗೋಕ್ಕಾಗ್ತಾ ಇರಲಿಲ್ಲ, ಆ ಬಿಲ್ಡಿಂಗ್ ಯಾವಾಗ ಬೀಳುತ್ತೋ ಅಂತ ಗೊತ್ತಿರಲಿಲ್ಲ. ಅಂಥದ್ದನ್ನು ಹುಡುಕಿ ಹುಡುಕಿ ಕಟ್ಟಿದ್ದೀನಿ, ಅವ್ರು ಕೇಳಿದ್ದೆಲ್ಲ ಮಾಡ್ತೀನಿ. ಕಾರಣ ಏನು ಗೊತ್ತಾ,
ಅವರೆಲ್ಲ ಕೂಲಿ ಕಾರ್ಮಿಕರು. ಆ ಬಡವರ ಜೊತೆಗೆ ನಾನು ಜಾಸ್ತಿ ಬೆರೀತೀನಿ. ಬಡತನ ನನಗೇನಂತ ಗೊತ್ತಿದೆ. ಆ ಬಡತನ ಗೊತ್ತಿರೋದನ್ನು ನಾನು ಅವ್ರ ಜೊತೆ ಸೇರ್ತೀನಿ. ಅದು ಇವ್ರಿಗೆಲ್ಲ ಅರ್ಥ ಆಗತ್ತೆ. ನಾನು ಕೇಳೋದು ಒಂದೇ, ಚುನಾವಣೆ ಬರ್ತಾಯಿದೆ. ನಾನು ಈ ಕ್ಷೇತ್ರದಲ್ಲಿ 8 ವರ್ಷ 10 ವರ್ಷದಿಂದ ಎಂ ಪಿ ಆಗಿದ್ದೀನಿ. ನಾನು ಇಷ್ಟು ಕೆಲಸ ಮಾಡಿದ್ದೀನಿ ಕ್ಷೇತ್ರಕ್ಕೆ. ಒಂದು ಮೈಕ್ ಇಟ್ಕೊಂಡು ಪ್ರಚಾರ ಮಾಡಿ ಸಮಯ ಸಾಕು, ಇದು ನಂದು. ಇಲ್ಲ ನೀವು ಮೈಕ್ ಇಟ್ಕೊಂಡು ಪ್ರಚಾರ ಮಾಡೋಕೆ ನನ್ನನ್ನು ಕರೀರಿ, ನಾನು ಬರ್ತೀನಿ. ಇಬ್ಬರು ಜೊತೇಲಿ ಪ್ರಚಾರ ಮಾಡೋಣ. ನೀವು ಜನರಿಗೆ ಏನು ಕೇಳ್ತೀರೋ ನಾನು ಜನರಿಗೆ ಏನು ಹೇಳ್ತೀನಿ ನೋಡೋಣ. ನಿಮ್ಮ ಕೊಡುಗೆ ಹೇಳಿ, ನೀವೂ ನಾನು ಹೇಳ್ತೀನಿ. ಇಂಥ ವ್ಯಕ್ತಿ ನಮಗೆ ಬೇಕು ಅಂತ ಜನನೇ ಒಪ್ಕೊಳ್ತಾರೆ. ಜನ ತೀರ್ಮಾನ ಮಾಡೇ ನನ್ನ ಗೆಲ್ಲಿಸ್ತಾ ಇರೋದು. ನೀವು ಖಾಲಿ ಶಾಸಕನಾಗಿರಲಿಲ್ಲ, ಸಚಿವನಾಗಿದ್ದಿರಿ, ತೋಟಗಾರಿಕೆ ಇಲಾಖೆ, ಅದರಲ್ಲಿ ನಿಮ್ಮ ಕೊಡುಗೆ ಏನು? ತೋಟಗಾರಿಕೆ ಇಲಾಖೆ ನೇರವಾಗಿ ರೈತರಿಗೆ ಸಹಾಯ ಮಾಡೋಂಥ ಒಂದು ಇಲಾಖೆ. ನಾವು ಏನು ಅವ್ರಿಗೆ ಕೊಡ್ತೀವಿ ಅನ್ನೋದಕ್ಕಿಂತ ಅವ್ರ ಕಷ್ಟದಲ್ಲಿರುವಾಗ ನಾವು ಏನು ಸ್ಪಂದಿಸಿದೀವಿ ಅನ್ನೋದು ಮುಖ್ಯ ಆಗುತ್ತೆ. ರಾಜ್ಯದಲ್ಲಿ ಈ ಸಾರಿ ಅತಿವೃಷ್ಟಿ ಬಂದಾಗ ಮಳೆ ಪರಿಹಾರ ಕೊಟ್ಟಿರೋದರಲ್ಲಿ ನನ್ನ ಇಲಾಖೆ ಮೊದಲು. ಯಾವುದೇ ಒಂದು ರೈತ ನಿಂತ್ಕೊಂಡು ನನಗೆ ಪರಿಹಾರ ಬಂದಿಲ್ಲ ಅಂತ ಹೇಳಿಲ್ಲ. ಎಲ್ಲ ನಾನು ಅದು ನಾನು ಪ್ರಾಮಾಣಿಕವಾಗಿ ನನ್ನ ಇಲಾಖೆನ ನಾನು ಸೇವೆ ಮಾಡಿದ್ದೀನಿ. ನನಗೆ ಆ ತೃಪ್ತಿ ಇದೆ. ನೀವು ಮಾತಾಡ್ತಾ ಕೆಲವು ಸಲ ಹೇಳ್ತೀರಿ, ಪಾಲಿಟಿಕ್ಸ್ ನನ್ನ ಫ್ಯಾಮಿಲಿಯಲ್ಲಿ ನನ್ನಲ್ಲಿ ಎಂಡ್ ಆಗುತ್ತೆ, ನಾನು ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಲ್ಲ, ಜನಸೇವೆ ನನ್ನಿಂದ ಎಷ್ಟಾಗುತ್ತೆ ಅಷ್ಟೇ ಸಹಾಯ ಮಾಡಬೇಕು ಜನಗಳಿಗೆ ಅಂತ ಹೇಳ್ತೀನಿ. ನೀವು ಈ ಮಾತನ್ನು ಪದೇ ಪದೇ ಎಲ್ಲ ಕಡೆ ಹೇಳಿದ್ದು ನಾನು ಕೇಳಿದ್ದೀನಿ, ಯಾಕಾಗಿ ಈ ಮಾತು? ರಾಜಕೀಯ ಪಿತ್ರಾರ್ಜಿತ ಆಸ್ತಿ ಅಲ್ಲ, ನಾನೇ ಕೊನೆ. ನನ್ನ ಕುಟುಂಬದಿಂದ ಒಂದು ಪಾಂಪ್ಲೇಟ್ ಕೊಡೋದಕ್ಕೂ ನಾನು ಉಪಯೋಗಿಸಲ್ಲ. ಈ ಕಾರಣಕ್ಕಾಗಿ ನಿಮ್ಮ ಮತದಾರರು ನಿಮಗೆ ಓಟ್ ಹಾಕಬೇಕಂತ ಹೇಳಬೇಕಾದ್ರೆ ಯಾವೆಲ್ಲ ಕಾರಣ ಕೊಡ್ಲಿಕ್ಕೆ ಬಯಸ್ತೀರಿ? ನನ್ನ ಮತದಾರರಿಗೆ ನಾನು ಪಟ್ಟಿ ಕೊಟ್ಟು ಓಟ್ ಕೇಳಲ್ಲ. ಮುನಿರತ್ನ ಕೆಲಸ ಮಾಡಿದಾರೆ ಅಂತ ಓಟ್ ಕೊಡಿ. ಮುನಿರತ್ನನಂತ ಒಬ್ಬ ಕೆಲಸ ಮಾಡೋನು ನಾವು ಕಳ್ಕೋಬಾರ್ದು. ಮುನಿರತ್ನ ಅಂತ ಕೆಲಸ ಮಾಡೋನೊಬ್ಬ ಇರಲಿ. ಮುನಿರತ್ನನಿಗೆ ಯಾವ ಜಾತಿಯೂ ಇಲ್ಲ, ಎಲ್ಲರೂ ಒಂದೇ ಅನ್ನೋಂಥ ಆಲೋಚನೆ ಇದ್ದಲ್ಲಿ ಮುನಿರತ್ನನಿಗೆ ಓಟ್ ಕೊಡಿ. ಇಲ್ಲ ದಯವಿಟ್ಟು ನನ್ನ ಮತದಾರ ದೇವರುಗಳಿಗೆ ವಾಹಿನಿ ಮುಖಾಂತರ ಕೈ ಮುಗಿದು ಕೇಳ್ಕೊಳ್ತೀನಿ, ಮುನಿರತ್ನ ಸರಿಗಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ ನನಗೆ ಓಟ್ ಕೊಡಬೇಡಿ. ನಿಮ್ಮ ಪಕ್ಷದ ಪ್ರಣಾಳಿಕೆ ನೋಡುವಾಗ ಭರವಸೆಯೇ ಬೆಳಕು ಅಂತ ಹೇಳ್ತೀರಿ ಬಿ ಜೆ ಪಿ. ಎಷ್ಟು ಭರವಸೆ ನಿಮ್ಗಿದೆ ನೀವು ಖಂಡಿತವಾಗಲೂ ಗೌರ್ಮೆಂಟ್ ಮಾಡ್ತೀರಿ ಅಂತ? ನಮಗೆ ಖಂಡಿತವಾಗಲೂ, ನಮ್ಮದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ. ಇಲ್ಲಿ ನಾವ್ಯಾವುದನ್ನು ನಮ್ಮ ಪ್ರಣಾಳಿಕೆಯಲ್ಲಿ ಒಂದು ಬಿಟ್ಟರೂ ಸಹ ನಮ್ಮ ಕೇಂದ್ರದ ವರಿಷ್ಠರು ಅದನ್ನು ಮಾನಿಟರ್ ಮಾಡ್ತಾರೆ. ಭರವಸೆ ಯಾರು ಬೇಕಾದ್ರೂ ಕೊಡ್ಬೋದು. ತಿಂಗಳಿಗೆ 4,000 ಕೊಡ್ತೀನಿ ಅಂತ ಹೇಳ್ಬೋದು, 8,000 ಕೊಡ್ತೀನಿ ಅಂತ ಹೇಳ್ಬೋದು. ಅಧಿಕಾರದಲ್ಲಿ ಇದ್ದಾಗ ಯಾಕೆ ಕೊಟ್ಟಿಲ್ಲ? ಇವತ್ತು ಯಾಕೆ ಸುಳ್ಳು ಸರ್ಟಿಫಿಕೇಟ್ಗಳು ಕೊಡಬೇಕು? ನಾನು ಗ್ಯಾರಂಟಿ ಅಂತ ಅಲ್ಲಿ ಒಂದು ಲೈನ್ ಬರೀರಿ. ಒಂದು ವೇಳೆ ಸರ್ಕಾರ ಕೊಟ್ಟಿಲ್ಲ ಅಂದರೆ ನಮ್ಮೊಂದು 50 ತಲೆಮಾರುಗಳಿಗಾಗ ಆಸ್ತಿ ಐತೆ, ಅದನ್ನು ಹಂಚ್ತೀನಿ ಅಂತ ಬರ್ಕೊಳ್ಳಿ. ಕೊಡ್ತಾರಾ? ಒಂದು ಸರ್ಟಿಫಿಕೇಟ್ ಕೊಡೋಕೆ ಇವರೇ ಬೇಕಾ? ಭರವಸೆ, ಗ್ಯಾರಂಟಿ ಕಾರ್ಡ್ ಎಲ್ಲಿ? ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮಾಡಿಕೊಡ್ತಾವ್ರೆ. ಎಲ್ಲೋ ಈ ಚುನಾವಣೆ ನೋಡ್ತಾ ಇದ್ದಂಗೆ ಇದೆ, ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್, ಡಿ ಕೆ ಸುರೇಶ್ ವರ್ಸಸ್ ಮುನಿರತ್ನ. ಡಿ ಕೆ ಸುರೇಶ್ ಬಾಯಲ್ಲಿ ಸುಳ್ಳು ಬರಲಿಲ್ಲ ಅಂದರೆ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ, ಡಿ ಕೆ ಬಾಯಲ್ಲಿ ಸುಳ್ಳು ಬಂದರೆ ಮುನಿರತ್ನ ವರ್ಸಸ್ ಡಿ ಕೆ ಸುರೇಶ್. ಎಲ್ಲೋ ನಿಮ್ಗೆ ಅನಿಸುತ್ತಾ ದ್ವೇಷ ರಾಜಕಾರಣ ಆಗ್ತಾ ಇದೆ ಅಂತ? ದ್ವೇಷನೂ ಇಲ್ಲ ಏನೂ ಇಲ್ಲ. ನನಗೆ ನಂಬದವ್ರಿಗೆ ನಾನು ಈ ಕ್ಷೇತ್ರ ಕೊಡಬೇಕು, ಕಾಣಿಕೆ ಕೊಡಬೇಕು. ಆ ಕಾಣಿಕೆ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರ. ನಿಮ್ಮ ಕ್ಷೇತ್ರದಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇದೆ, ಚಿಕ್ಕ ಚಿಕ್ಕ ಇಂಡಸ್ಟ್ರಿ, ಗಾರ್ಮೆಂಟ್ಸ್ ಇದೆ, ತುಂಬ ಮಹಿಳೆಯರು ಕೆಲಸ ಮಾಡ್ತಾರೆ, ಅವರಿಗೆಲ್ಲ ನಿಮ್ಮ ಭರವಸೆ ಏನು? ನೆಕ್ಸ್ಟ್ ಬಂದ ಮೇಲೆ ಏನು ಮಾಡಬೇಕಂತ ಬಯಸ್ತಾ ಇದ್ದೀನಿ? ನೋಡಿ, ಮನೆ ಇಲ್ದಿರೋರು ಮನೆ ಕೊಡೋಂಥ ಕಾರ್ಯಕ್ರಮ ನಾನು ಹೆಚ್ಚಿಗೆ ಮಾಡ್ತಾ ಇದ್ದೀನಿ. ಈಗಲೂ ಸುಮಾರು 2,000 ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ನಡೀತಾ ಇದೆ. ಅವರ ಮನೆಗೆ ಒಂದು ದೀಪ ಬೆಳಗಿಸೋಂಥ ಕೆಲಸ ನಾನು ಮಾಡ್ತೀನಿ, ದೀಪ ಆರಿಸೋಂಥ ಕೆಲಸ ನಾನು ಮಾಡಲ್ಲ. ಆ ತೃಪ್ತಿ ನನ್ನಲ್ಲಿದೆ. ಇವತ್ತು ಬಂಗಾರಪ್ಪನಗರ ಅಂತ ಒಂದು ಪ್ರದೇಶ, ಇವರು ಸ್ವತ್ತಿಗೆ ಅಟ್ಯಾಚ್ ಆಗಿದೆ. ಆ ಮನೆಗಳಿಗೆ ಒಂದು ಹಕ್ಕುಪತ್ರ ಕೊಡೋಕ್ಕೆ ಬಿಡ್ತಾ ಇಲ್ಲ, ಅದನ್ನು ನಾನು ಕೊಡ್ತಾ ಇದ್ದೀನಿ. ಅವ್ರಿಗೆ ಹಕ್ಕುಪತ್ರ ಕೊಡೋಕೆ ಹೋದರೆ ಇದು ನಿಮ್ಮದಲ್ಲ ನಮ್ಮದು ಅಂತಾರೆ. ಒಂದು ಎರಡಲ್ಲ, ಪಟ್ಟಿ ಮಾಡಿದ್ರೆ ಭಾಳ ದೊಡ್ಡದಾಗಿದೆ ಇವ್ರದ್ದು. ಒಂದು ಎಂ ಪಿ ಆಗಿ ಸತ್ಯ ಮಾತಾಡಲಿ ಅಂತ ಮಾತ್ರ ನಾನು ಕಿವಿ ಮಾತಾಡ್ತೀನಿ ಅಷ್ಟೆ. ಮುನಿರತ್ನ ತಪ್ಪು ಮಾಡಿದ್ರೆ ಬಂದು ನನ್ನ ಕಪಾಳು ಕೊಡಿಲಿ, ನೀನು ಹಿಂಗೆ ಮಾತಾಡಿದೆ ಅಂತೇಳಿ ನಾನು ತಲೆ ಬಗ್ಗಿಸ್ತೀನಿ. ನನ್ನ ಕಪಾಳು ಕೊಡ್ದು ಬಿಟ್ಟೋಗಿ ನಾನು ತಿದ್ಕೊಳ್ತೀನಿ ತಪ್ಪು ಮಾಡಿದರೆ. ಆ ಕೆಲಸ ಆದರೂ ಮಾಡಿ,
ಅದೂ ಮಾಡ್ತಾ ಇಲ್ಲ. ಅಲ್ಲೆಲ್ಲೋ ಕುಂತ್ಕೊತೀರಾ, ಒಂದು ಎಂ ಪಿ ಜಾಗದಲ್ಲಿ ಇದ್ಕೊಂಡು ಇಷ್ಟು ಕೆಳಮಟ್ಟದ ಮಾತುಗಳು ಮಾತಾಡೋದು. ಇನ್ನು ಮುಂದೆ ಆದ್ರೂ ಸತ್ಯ ಮಾತಾಡಿ, ಕೆಲಸ ಮಾಡಿ, ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ನಿಮ್ಮ ಎಂ ಪಿ ಫಂಡಿಂದ ಒಂದಷ್ಟೇನಾದ್ರು ಕೊಡುಗೆಗಳು ಕೊಡಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಮುಂದೆ ಬರೋಂಥ 12 ತಿಂಗಳಿಗೊಂದು ಎಲೆಕ್ಷನ್ ಇದೆ, ಎಂ ಪಿ ಎಲೆಕ್ಷನ್ನು. ಆವತ್ತು ನೀವೊಂದು ಪಟ್ಟಿ ಬಿಡುಗಡೆ ಮಾಡಿ, 10 ವರ್ಷದಲ್ಲಿ ಆರ್ ಆರ್ ನಗರಕ್ಕೆ ನನ್ನ ಕೊಡುಗೆ ಏನು ಅಂತ ಜನ ನೀವೇನು ಮಾಡಿದ್ದೀರ ಅಂತ ಜನ ತೀರ್ಪು ಕೊಡ್ತಾರೆ. ಈಗ ಶಾಸಕ ಮುನಿರತ್ನ ಅಲ್ಲ, ನಿರ್ಮಾಪಕ ಮುನಿರತ್ನ ಅವ್ರ ಹತ್ರ ಒಂದು ಎಲ್ಲೋದ್ರು ಉರಿಗೌಡ ನಂಜೇಗೌಡರು ಕೆಲವು ಸಬ್ಜೆಕ್ಟು ಹೈಪ್ ಕ್ರಿಯೇಟ್ ಆದಾಗ ಒಂದು ಸಿನಿಮಾ ಮಾಡೋ ಅನ್ನೋದು ಆಲೋಚನೆ ಬಂದೇ ಬರುತ್ತೆ. ಬಟ್ ಅದು ಸರಿಗಿಲ್ಲ ಅಂತ ಸ್ವಾಮೀಜಿಯವರು ಹೇಳಿದ್ರು, ಆದಿಚುಂಚನಗಿರಿ ಸ್ವಾಮೀಜಿ. ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ, ಸ್ವಾಮೀಜಿ ನಿಮ್ಮ ಪಾದಗಳಿಗೆ ನಮಸ್ಕರಿಸಿ ಹೇಳ್ತಾ ಇದ್ದೀನಿ, ಇನ್ನು ಮುಂದಕ್ಕೆ ಈ ಚಿತ್ರದಗಳ ಬಗ್ಗೆ ನಾನು ಮಾತಾಡಲ್ಲ. ಅಷ್ಟೇ ಮುಗೀತು. ಅವರು ಭಾಳ ದೂರದೃಷ್ಟಿ ಇರ್ತಕ್ಕಂಥ ಒಂದು ಸ್ವಾಮೀಜಿಗಳು. ಅವ್ರಿಗಿರ್ತಕ್ಕಂಥ ದೂರದೃಷ್ಟಿ ಮಠದಲ್ಲಿ ನೋಡಿ, ನೀವು ಗಮನಿಸಿ, ಎಲ್ಲ ಜಾತಿಗಳವ್ರಿಗೂ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಕೆಂಪೇಗೌಡರು ಅವತ್ತೇನು ಎಲ್ಲ ವರ್ಗಗಳಿಗೂ ಒಂದು ಪೇಟೆಗಳು ನಿರ್ಮಾಣ ಮಾಡಿದ್ರು, ಅದೇ ಒಂದು ದೂರದೃಷ್ಟಿಯಲ್ಲಿ ಇವರು ಮಾಡ್ತಾಯಿದ್ದಾರೆ. ಎಲ್ಲರೂ ಜೊತೆಯಲ್ಲಿ ತೊಗೊಂಡೋಗ್ತಾರೆ. ಅದಕ್ಕೆ ಅವ್ರ ಮೇಲೆ ನನಗೆ ಅಪಾರವಾದ ಭಕ್ತಿ, ಗೌರವ. ಅವರು ಏನೇ ಒಂದು ಮಾತು ಹೇಳಿದ್ರು ಕೂಡಲೇ, ಇಲ್ಲ ಸ್ವಾಮೀಜಿ ಮಾಡಲ್ಲ ಸ್ವಾಮೀಜಿ ಇದು ಅದು. ಈ ಭೂಮಿ ಮೇಲೆ ನಾವು ಬಂದ ಮೇಲೆ 4 ಜನರಿಗೆ ಒಳ್ಳೆ ಕೆಲಸ ಮಾಡಿ ಹೋಗಬೇಕು ಅಂತೀವಲ್ಲ, ಆ ರೀತಿ ಕೆಲಸಗಳು ಮಾಡಬೇಕು. ಈ ರೀತಿ ಯಾರೋ ಒಬ್ಬರನ್ನ ಮೆಚ್ಚಿಸೋದಕ್ಕೆ ಜಾತಿನ ಭಾಷೆನ ಅಡ್ಡ ತಂದು ಜೀವನ ಮಾಡೋದು ಬೇಡ ಅಂತ ನಾನೊಂದು ಕಿವಿ ಮಾತು ಹೇಳ್ತೀನಿ ಅಷ್ಟೆ. ಕಡೆಯದಾಗಿ ಪವರ್ ಟಿವಿ ಕಡೆಯಿಂದ ವೀಕ್ಷಕರಿಗೆ, ನಿಮ್ಮ ಮತದಾರರಿಗೆ ಏನಾದರೂ ಒಂದು ಮಾತು ಹೇಳಲಿಕ್ಕಿದ್ರೆ ಏನು ಹೇಳ ಬಯಸ್ತೀರಿ? ನನ್ನ ಮತದಾರ ದೇವರುಗಳಿಗೆ ಒಂದೇ ಒಂದು ಮಾತು, ನಿಮ್ಮ ಮುನಿರತ್ನ ಬಾಯಿ ತಪ್ಪಿಂದಾಗಲಿ ನಿದ್ದೆ ಅನ್ನೋಲ್ಲೂ ಆಗಲಿ ಜಾತಿ ಬಗ್ಗೆ ಭಾಷೆ ಬಗ್ಗೆ ಮಾತನಾಡಲ್ಲ. ಅಂಥ ದಿನ ಬಂತು ಅಂದರೆ ಈ ಭೂಮಿ ಮೇಲೆ ಮುನಿರತ್ನ ಬದುಕಬೇಕು ಅನ್ನೋ ಆಸೆನೇ ಬಿಟ್ಬಿಡ್ತಾನೆ. ಈ ಬೆಂಗಳೂರು ನಗರ ಯಾರನ್ನು ಉಪವಾಸ ಮಡಗಿಲ್ಲ. ಹಂಗಾಗಿ ಭಾಳಷ್ಟು ಸಭೆಗಳಲ್ಲಿ ಹೇಳಿದ್ದೀನಿ ನಾನು, ಈ ಜಲ ನೆಲ ಭಾಷೆಗೋಸ್ಕರ ಹೋರಾಟ ಮಾಡಿ, ಕನ್ನಡ ಜೀವನ ಮಾಡಿ. ನೀವು ಮನೆಯಲ್ಲಿ ಯಾವ ಭಾಷೆನ ಮಾತಾಡ್ರಿ, ನಿಮ್ಮ ವೃತ್ತಿ, ನಿಮ್ಮ ಭಾಷೆ, ನಿಮ್ಮ ಜೀವನ ಕನ್ನಡ ಆಗಿರಲಿ. ಎಲ್ರಿಗೂ ಹೇಳ್ತೀನಿ, ಜೊತೆಯಲ್ಲಿ ಜಾತಿ ಬಗ್ಗೆನೂ ಹೇಳ್ತೀನಿ. ಜಾತಿ ಅನ್ನೋದು ನಮ್ಮ ಕುಟುಂಬಕ್ಕೆ ಬೇಕು. ಒಂದು ಹೆಣ್ಣು ತರಬೇಕಂದ್ರೆ ಬೇಕು, ಒಂದು ಗಂಡನ ನೋಡಬೇಕಂದ್ರೂ ಜಾತಿ ಬೇಕು. ಅದು ಕುಟುಂಬಕ್ಕಿರಬೇಕು. ಕುಟುಂಬದಿಂದ ಹೊರಗಡೆ ಬಂದಾಗ ಅದು ನಮ್ಗೆ ಅವಶ್ಯಕತೆ ಇಲ್ಲ. ಕುಟುಂಬದಿಂದ ಹೊರಗಡೆ ಬಂದಾಗ ನಮ್ಮ ಜೀವನನೇ ಬೇರೆ ಇರಬೇಕು. ಮತಕ್ಕೋಸ್ಕರ ಜಾತಿನ ಅಡ್ಡ ತರಬಾರ್ದು. ಮತಕ್ಕೋಸ್ಕರ ಜಾತಿಗಳನ್ನ ಮಾತ್ರ ಓಲೈಸಕ್ಕೆ ಹೋಗಬಾರ್ದು. ಒಂದು ಓಟುಗೋಸ್ಕರ ನನ್ನ ಜಾತಿಯವರೆಲ್ಲ ಒಟ್ಟಾಗಿ, ನನ್ನ ಜಾತಿಯವರೆಲ್ಲ ಓಟಾಕಿ ಅಂತ ಆಯಾ ಜಾತಿನವರೆಲ್ಲ ಹಿಂಗೆ ಮಾಡ್ಕೊಂಡೋದ್ರೆ ದೇಶ ಏನಾಗತ್ತೆ? ಓಟಾಕೋದಕ್ಕೆ ಜಾತಿ ಹಾಕ್ಬೇಕು. ನಮಗೆಲ್ಲರೂ ಬೇಕು. ಎಲ್ಲರ ಜೊತೆಯಲ್ಲೂ ನಾವು ಬದುಕಬೇಕು. ಎಲ್ಲರ ಜೊತೆಯಲ್ಲೂ ಜೀವನ ಮಾಡಬೇಕು. ಎಲ್ಲರ ಕಷ್ಟಕ್ಕೂ ನಾವು ಆಗಬೇಕು. ಅವರ ಎಲ್ಲ ಸಮಸ್ಯೆಗಳಿಗೂ ನಾವು ಜೊತೆಯಲ್ಲಿರಬೇಕು. ಅದು ಬಿಟ್ಬಿಟ್ಟು ಇವಾಗ ಎಲೆಕ್ಷನ್ ಬಂದ ತಕ್ಷಣ ನೀವು ಬಂದುಬಿಟ್ಟು ಏನೋ ಒಂದು ಮಾಡೋಕ್ಕೆ ಹೋದರೆ ಜನ ಯೋಚನೆ ಮಾಡ್ತಾರೆ, 5 ವರ್ಷ ಎಲ್ಲಿದ್ದರು ಇವರು, ಈಗ ಬಂದಿದ್ದಾರೆ, ಇವರು ನಮಗೆ ಬೇಡ. 5 ವರ್ಷ ನಿರಂತರವಾಗಿ ಕೆಲಸ ಮಾಡ್ತಾಯಿದ್ದಾನೆ ಮುನಿರತ್ನ, ನಮಗೆ ತೊಂದರೆ ಇಲ್ಲ, ಇವನೇ ಸಾಕಪ್ಪ ಅಂತ ಈಗಾಗಲೇ 4 ಬಾರಿ ಉತ್ತರ ಕೊಟ್ಟಿದ್ದಾರೆ. ಈಗ 5ನೇ ಬಾರಿ ಉತ್ತರ ಕೊಡ್ತಾರೆ, ನನಗೆ ಆ ನಂಬಿಕೆ. ಥ್ಯಾಂಕ್ ಯು ಸರ್. ನಿಮ್ಮ ಬ್ಯುಸಿ ಶೆಡ್ಯೂಲ್ ಈ ಟೈಮಲ್ಲೂ ನಮ್ಮ ಹತ್ರ ಬಂದು ಕಾಲ ಕಳೆದಿದ್ದೀರಿ. ಐ ಥಿಂಕ್ ನಿಮ್ಮ ಅಂತರಂಗದ ಮಾತನ್ನು ಮುಕ್ತವಾಗಿ ಹಂಚಿಕೊಂಡಿದ್ದೀರಿ. ನಿಮ್ಮ ಡೆವಲಪ್ಮೆಂಟ್ ಇಶ್ಯೂಸ್ಗಳನ್ನು ಇಟ್ಕೊಂಡು, ನಿಮ್ಮ ಭರವಸೆಯನ್ನು ಇಟ್ಕೊಂಡು ಪುನಃ ಮುನಿರತ್ನ ಅವರ ರಾಜಕೀಯ ಜೀವನದಲ್ಲಿ ಬೆಳಕು ಮೂಡಲಿ ಅಂತ ನಾವು ಆಶಿಸ್ತೀವಿ. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಇದು ವೀಕ್ಷಕರೇ ಎಂದಿನಂತೆ ಡೇರ್ ಡೆವಿಲ್ ಸ್ಟ್ರೈಟ್ ಫಾರ್ವರ್ಡ್ ಮುನಿರತ್ನ ಅವರು. ಅವರ ಅಂತರಂಗದ ಮಾತನ್ನು ಕೇಳಿದಿರಿ. ರಾಜರಾಜೇಶ್ವರಿ ನಗರದ ಜನತೆ ಇನ್ನು 1 ತಿಂಗಳಲ್ಲಿ ಬರುವ 10ನೇ ತಾರೀಕಿಗೆ ಅವರ ರಾಜಕೀಯ ಭವಿಷ್ಯವನ್ನು ನಿರ್ಧರಿಸ್ತಾರೆ. ಅವರಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಅತಿಥಿಯೊಟ್ಟಿಗೆ ನಿಮ್ಮೊಂದಿಗೆ
ಇದು ಪವರ್ ಟಿ ವಿ, ನಿಮ್ಮ ಶಕ್ತಿ.